ನಮ್ಮ ಈ ಕನ್ನಡ ಸರ್ಕಾರವು ಅಭಿವೃದ್ಧಿ ಪ್ರಾಧಿಕಾರ ಆಗಿ ರಚನೆಯನ್ನು ಮಾಡಿದ್ದಾರೆ. ಅದರ ಪ್ರಯುಕ್ತ ಮೊದಲಿಗೆ ನಾನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಂತ ಸಾಮಾನ್ಯ ಸಿದ್ದರಾಮಯ್ಯನವರಿಗೆ, ಮುಜರಾಯಿ ಮಂತ್ರಿಗಳಂತ ರಾಮಲಿಂಗಾರೆಡ್ಡಿ ಅವರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿಗೆ ನಾನು ಅವರಿಗೆ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಬಹುದಿನಗಳಿಂದ ಬಿಡಿಕಿತ್ತು, ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗಬೇಕಾಗಿರುವಂತಹ ನಮ್ಮ ಕ್ಷೇತ್ರ ಈಗ ಅಭಿವೃದ್ಧಿ ಆಗುವ ಕಾಲ ಬಂದಿದೆ. ಈ ನಮ್ಮ ಈ ಅಭಿವೃದ್ಧಿ ಬಹಳಷ್ಟು ಆಗಬೇಕಾಗಿದೆ. ಒಳಚರಂಡಿ ಇರಬಹುದು, ಇನ್ನು ಅನೇಕ ದೇವಸ್ಥಾನಗಳಿಗೆ ಕ್ಯೂ ಲೈನ್ಗಳಾಗಿರ್ಬೋದು, ನೀರು ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿಯ ವ್ಯವಸ್ಥೆ, ಪ್ರತಿ ವರ್ಷ ಅದಕ್ಕೆ ಅದರದೇ ಆದಂತ ಅನುದಾನ ಬರ್ತಾ ಇರ್ತದೆ. ಹೀಗಾಗಿ ಅದನ್ನು ಪ್ರಾಧಿಕಾರವನ್ನಾಗಿ ರಚನೆ ಮಾಡಿದ್ದಾರೆ. ಬಹಳ ದಿನಗಳಿಂದ ಬೇಡಿಕೆ ಇತ್ತು ತಿರುಪತಿ ಮಾದರಿಯಲ್ಲಿ ಒಂದು ಮಾದರಿ ಕ್ಷೇತ್ರ. ತಿರುಪತಿ ಮಾದರಿಯಲ್ಲಿ ಆಗಕ್ಕೆ ಕಷ್ಟ, ಬಟ್ ಇದು ಒಂದು ನಮ್ಮ ಕರ್ನಾಟಕದಲ್ಲೇ ಎ ಗ್ರೇಡ್ ಆದ ದೇವಾಲಯ. ಹೀಗಾಗಿ ಇದನ್ನ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಸುಮಾರು ಪ್ರತಿ ವರ್ಷ ಸುಮಾರು 1.5 ಕೋಟಿ ಜನ ಈ ದೇವಸ್ಥಾನಕ್ಕೆ ಈ ದೇವಿಯ ದರ್ಶನ ಪಡಿತಾರೆ. ಈ ದೇವಿ ಮೇಲೆ ಬಹಳಷ್ಟು ಅಪಾರ ನಂಬಿಕೆ ಉಳ್ಳುವಂತ ಈ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ನೆರೆಯ ರಾಜ್ಯಗಳಾದಂತ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶದಿಂದ ಕೂಡ ಸಾಕಷ್ಟು ಲಕ್ಷಗಟ್ಟಲೆ ಜನ ಬಂದು ಭಕ್ತರು ದರ್ಶನ ಪಡಿತಾರೆ. ನಿಮಗೆ ಅವಕಾಶ ಸಿಕ್ಕಿದೆ, ಇದು ನನ್ನ ಸೌಭಾಗ್ಯ ಅಂತಾನೆ. ನನ್ನ ಕ್ಷೇತ್ರದ ಜನರ ಒಂದು ಆಶೀರ್ವಾದ, ಅವರು ನನಗೆ ಒಂದು ಒಂದು ಜವಾಬ್ದಾರಿಯನ್ನು ನನಗೆ ಒಂದು ಶಾಸಕನಾಗಿ ಮಾಡಿದ್ದಕ್ಕೆ ಅವರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಹಗಲಿರುಳು ಶ್ರಮಿಸಿ ಆ ಕ್ಷೇತ್ರದ ಜನರ ಋಣ ತೀರಿಸುವಂತ ಕೆಲಸವನ್ನ ಖಂಡಿತವಾಗೂ ಮಾಡ್ತೀವಿ. ನಾಳೆ ಈಗಾಗಲೇ ಸಲಹಾ ಸಮಿತಿ ಅಧ್ಯಕ್ಷರಿಗೆ ತೀರ್ಮಾನ ತಗೊಂಡಿದ್ದಾರೆ. ಈಗ ಸುಮಾರು 75 ಫೀಟ್ ಬಂದಿದೆ, ಇನ್ನು ಕೇವಲ 4 ಫೀಟ್ ಬಾಕಿ ಇರೋದ್ರಿಂದ ಈಗ ಅದನ್ನು ನಾವು ಜಾಸ್ತಿ ಸ್ಟೋರೇಜ್ ಮಾಡಿ ಒಮ್ಮೆ ಬಿಟ್ಟರೆ ನಮ್ಮ ಕಡೆ ಒಂದು ಸುಮಾರು 13 ಗ್ರಾಮಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಈಗಾಗಲೇ ಮುಂಜಾಗ್ರತೆ ಕ್ರಮವನ್ನ ತಗೋಬೇಕು ಅಂತ ಹೇಳಿ ಸುಮಾರು 5 ರಿಂದ 8 ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದೆ. ನೀರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ 18 ಕೋಟಿ ರೂಪಾಯಿ ಯೋಜನೆ ಒಂದೇನು ಮಾಡಿದ್ರು. 19 ಕೋಟಿ ರೂಪಾಯಿ ಅದೇನು 45 ವರ್ಷದಿಂದ ಅಳವಡಿಸುವಂತ ರಿವರ್ಸ್ ಸೈಫೋನ್ ಅದು ಹಾಳಾಗಿದೆ. ಈಗಾಗ ಪ್ರೆಷರ್ ನೀರು ಇರ್ತಾ ಇಲ್ಲ, ಸುಮಾರು 5 ಸಾವಿರ ಎಕರೆಗೆ ನೀರು ಉಣಿಸುವಕ್ಕೆ ಬಹಳಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲ ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ, ಅಂತರ್ಜಲ ಕುಸಿದಿದೆ. ಅದೊಂದು ಅಕ್ವಾಡೆಕ್ ನ ಒಂದು ಕನ್ಸಲ್ಟೇಷನ್ ಮಾಡಿ ಅದನ್ನ DPR ಕೂಡ ರೆಡಿ ಆಗಿದೆ. ಈಗ ಅದನ್ನ ERC ಕ್ಲಿಯರ್ ಆಗಿ ಈಗ ಬೋರ್ಡ್ ನಲ್ಲಿದೆ. ಹೀಗಾಗಿ ಎಲ್ಲರೂ ಈಗಾಗಲೇ ಇಲ್ಲಿ ಸಲಹಾ ಸಮಿತಿಯಲ್ಲಿ ತೀರ್ಮಾನ ಕೊಟ್ಟು ಘಟನೋತ್ತರ ಮಂಜೂರಾತಿ ತಗೊಂಡ್ರೆ ಆಗ್ತೈತೆ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಅದನ್ನ ಕೂಡಲೇ ಅದನ್ನ ಕೆಲಸವನ್ನು ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಪೊಲಿಟಿಕ್ಸ್ ಸರ್, ಒಂದು ಉಭಯ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಹೊಂದಾಣಿಕೆ ರಾಜಕಾರಣ ಇದೆ, ಸಂಕೇತ್ ಶಿವಕುಮಾರ್ ಮತ್ತು ದೇವಾ ವಿಜಯನ್ ನಡುವೆ ಅಂತ. ಅದೆಲ್ಲ ಸುಳ್ಳು. ಈಗಾಗಲೇ ಕೋನ್ ರೆಡ್ಡಿ ಅವ್ರು ಹೇಳಿದ್ರಲ್ಲ, ಎಲ್ಲ ಅವ್ರವ್ರು ಸುಮ್ಮನೆ ನಮ್ಮಲ್ಲಿ ಅವರ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದಾರೆ. ನಮ್ಮ ಸರ್ಕಾರ, ನಮ್ಮ ಪಕ್ಷ ಎಲ್ಲ ಗಟ್ಟಿಮುಟ್ಟಾಗಿದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಹೇಳಿಸಕ್ಕೆ ಕಾಂಗ್ರೆಸ್ ನವರೇ ಅವ್ರ ದಾಖಲಾತಿ ಕೊಡ್ತಾರೆ ಅಂತ ಯತ್ನಾಳ್ ಅವ್ರು ಹೇಳ್ತಾರೆ. ಅದೆಲ್ಲ ಏನ್ ಆಗಲ್ಲ ಸರ್, ಅದೆಲ್ಲ ಸುಮ್ಮನೆ ಸುಳ್ಳು ಸುದ್ದಿ, ಅದೆಲ್ಲ ಆಗಲ್ಲ. ನೋಡೋಣ, ಕಾದ್ ನೋಡೋಣ. ಎಲ್ಲಮ್ ದೇವಸ್ಥಾನಕ್ಕೆ ಆನ್ಲೈನ್ ವ್ಯವಸ್ಥೆ ಇಲ್ಲ, ಉತ್ತರ ಆನ್ಲೈನ್ ಖಂಡಿತವಾಗಿ ಮಾಡ್ತೀವಿ. ಆನ್ಲೈನ್ ಖಂಡಿತವಾಗಿ ಪ್ರತಿಯೊಂದು ರಸೀಟ್, ಒಂದೊಂದು ಸಣ್ಣ 50 ರೂಪಾಯಿ ರಸೀಟ್ ಸುದ್ದಿ ನಾವು ಆನ್ಲೈನ್ ಮಾಡುವಂತ ವ್ಯವಸ್ಥೆ ಮಾಡಿದ್ವಿ. ಹೊಸ ಸಾಫ್ಟ್ವೇರ್ ಮಾಡೋ ರಚನೆ ಮಾಡುವಂತ ಸುದ್ದಿ ನಾವು ಆಲ್ರೆಡಿ ಈಗ ಭೇಟಿ ಆಗಿದ್ವಿ.